ಎಲ್ಲರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೋಡಾ ಏನು ಹಾಕದೆ ಕೇವಲ ಒಂದು ಕಪ್ ಸಬ್ಬಕ್ಕಿಯಲ್ಲಿ ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಹಪ್ಪಳನ ಮಾಡ್ಕೋಬಹುದು ಬನ್ನಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಹಪ್ಪಳನ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದಾದರೆ ಸಬ್ಬಕ್ಕಿನೇ ಜಾಸ್ತಿ ಹಾಕ್ಕೊಳ್ಳಿ ನಂತರ ನೋಡಿ ಈ ರೀತಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಈ ರೀತಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಬೇಗ ನಾಲ್ಕರಿಂದ ಐದು ಗಂಟೆ ನೆನೆಸ್ಕೋಬೇಕಂತಿಲ್ಲ ನಂತರ ಈ ಪುಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದ್ ಎರಡು ಕಪ್ ಆಗುವಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಾಡಿ ನೆನೆಸ್ಕೋಬೇಕು ನೋಡಿ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ದಪ್ಪ ಆಗಿದೆ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ತೆಳ್ಳಗೆ ಮಾಡ್ಕೋಬೇಕು ನಾನಿಲ್ಲಿ ಮತ್ತೆ ಒಂದು ಕಪ್ ಆಗುವಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಸಬ್ಬಕ್ಕಿಗೆ ಮೂರು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ಇದನ್ನು ಹಾಕಿ ನಾನೆಲಿಕ್ಕೆ ಬಿಡಬೇಕು ಸಬ್ಬಕ್ಕಿನ ಪುಡಿ ಮಾಡಿ ನೆನೆಸ್ತಾ ಇರೋದ್ರಿಂದ ತುಂಬ ಹೊತ್ತು ನೆನೆಸ್ಕೋಬೇಕಂತಿಲ್ಲ ನೋಡಿ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಇದು ದಪ್ಪ ಆಗಿದೆ ಈ ರೀತಿ ಮಾಡೋದ್ರಿಂದ ಹಪ್ಪಳ ಸ್ವಲ್ಪ ಬೇಗ ರೆಡಿ ಆಗುತ್ತೆ ತುಂಬ ಹೊತ್ತು ಅಂದರೆ ಮೂರಿಂದ ನಾಲ್ಕು ಗಂಟೆ ಸಬ್ಬಕ್ಕಿ ನೆನೆಸ್ಕೋಬೇಕಂತಿಲ್ಲ ನಂತರ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ಕಪ್ ಸಬ್ಬಕ್ಕಿಗೆ ಒಂದು ಆರಿಂದ ಏಳು ಕಪ್ ಆಗುವಷ್ಟು ನೀರು ಹಾಕೋಬೇಕು ನಾನಿಲ್ಲಿ ಏಳು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ನೀವು ಸಬ್ಬಕ್ಕಿ ತೊಗೊಂಡಿದ್ದೀರಲ್ಲ ಅದೇ ಕಪ್ ನಾಳತಿಯಲ್ಲಿ ನೀರು ಹಾಕ್ಕೊಳ್ಳಿ ನಂತರ ಈ ನೀರಿಗೆ ಸಬ್ಬಕ್ಕಿ ಪುಡಿ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಕುದಿಸ್ಕೊಳ್ಳೋದಾಗಲಿ ಅಥವಾ ಬಿಸಿ ಮಾಡೋದಾಗಲಿ ಏನೂ ಬೇಕಂತಿಲ್ಲ ಡೈರೆಕ್ಟಾಗಿ ನೋಡಿ ಈ ರೀತಿ ತಣ್ಣೀರಿಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಕುದೀಲಿಕ್ಕೆ ಇಟ್ಟರೆ ಆಯಿತು ಬೇಗ ಆಗುತ್ತೆ ಒಂದ್ ವೇಳೆ ನಿಮಗೆ ಈ ರೀತಿ ಮಾಡೋದು ಬೇಡ ಅನ್ಸಿದ್ರೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಸಬ್ಬಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ನಂತರ ಸ್ವಲ್ಪ ಉಪ್ಪು ಹಾಗೆ ಇಂಗಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಅಂದ್ರೆ ಈ ಸಾಂಬಾರ್ಗೆಲ್ಲ ನಾವು ಹೇಗೆ ಉಪ್ಪು ಹಾಕೋತೀವಲ್ಲ ಆ ರೀತಿ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ನೋಡಿ ಈ ರೀತಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಸ್ಟೋವ್ ಮೇಲೆ ಇಟ್ಟು ಕುದಿಸ್ಕೊಂಡ್ರೆ ಆಯ್ತು ಗ್ಯಾಸ್ನ ಮಧ್ಯ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇದೀನಿ ನೋಡಿ ಈ ರೀತಿ ಕೈಯಾಡಿಸ್ತಾನೆ ಇರಿ ಇಲ್ಲಾಂದ್ರೆ ತಳೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಖಾರ ಏನಾದರೂ ಬೇಕಾದ್ರೆ ಸ್ವಲ್ಪ ಹಸಿ ಸಣ್ಣದಾಗಿ ಜಜ್ಜಿ ಹಾಕೋಬಹುದು ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋಬಹುದು ನಾನಿಲ್ಲಿ ಏನು ಹಾಕಿಲ್ಲ ಇಂಗಿನ ಪುಡಿ ಉಪ್ಪು ಹಾಕಿ ಈ ಮೂರನ್ನಷ್ಟೇ ಹಾಕೊಂಡಿದ್ದೀನಿ ನೋಡಿ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಸ್ವಲ್ಪ ಇದು ದಪ್ಪ ಆಗಬೇಕು ತುಂಬಾ ದಪ್ಪ ಆಗೋ ತನಕ ಹೋಗಬೇಡಿ ತಣದ ಮೇಲೆ ಇನ್ನೂ ದಪ್ಪ ಆಗಿಬಿಡತ್ತೆ ನೋಡಿ ಈ ರೀತಿ ತಳದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ನೋಡಿ ಇದು ಇವಾಗ ಈ ಕನ್ಸಿಸ್ಟೆನ್ಸಿಲಿದೆ ತಣೆದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ನಾನಿಲ್ಲಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ ನಂತರ ಸ್ಟೋವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ತಣಿಸ್ಕೋಬೇಕು ಚೆನ್ನಾಗಿ ತಣೆದ ಮೇಲೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಬಟ್ಟೆ ಮೇಲೆ ಹಾಕಿ ಹಪ್ಪಳನ ಮಾಡಿಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಇದು ತಣ್ದಿದೆ ಸ್ವಲ್ಪ ಗಟ್ಟಿನೂ ಕೂಡ ಆಗಿದೆ ನೀವು ಜಾಸ್ತಿ ಹೊತ್ತು ಇಡ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಸ್ವಲ್ಪ ಮಿಶ್ರಣನ ಹಾಕೊಂಡು ಈ ರೀತಿ ಹಪ್ಪಳ ಮಾಡ್ಕೊತಾ ಇದೀನಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡು ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಪ್ಲಾಸ್ಟಿಕ್ ಶೀಟ್ ಬೇಡ ಅಂತ ಬಟ್ಟೆ ಮೇಲೆ ಕೂಡ ಹಾಕೋಬಹುದು ಬಟ್ಟೆ ಮೇಲೆ ಹಾಕಿದ್ರೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ನೋಡಿ ಈ ರೀತಿ ಒಂದಕ್ಕೊಂದು ಒಂಟ್ಕೊಳ್ಳದೆ ಸ್ವಲ್ಪ ಗ್ಯಾಪ್ ಕೊಟ್ಟು ದೂರ ದೂರ ಹಾಕೋಬೇಕು ನಂತರ ಇದನ್ನ ಚೆನ್ನಾಗಿ ಒಣಸ್ಕೋಬೇಕಾಗತ್ತೆ ನಾನಿಲ್ಲಿ ಹಪ್ಪಳನ ತೆಳ್ಳಗೆ ಹರಡ್ಕೊಂಡಿರೋದ್ರಿಂದ ಚೆನ್ನಾಗಿರೋ ಬಿಸಿಲಿಗೆ ಒಂದರಿಂದ ಎರಡು ದಿನ ಒಣಸಿದ್ರೆ ಸಾಕಾಗತ್ತೆ ಎರಡು ದಿನ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಒಂದು ಚೂರು ಅಂಟ್ಕೊಳ್ಳೋದೆ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ಸಬ್ಬಕ್ಕಿಯಲ್ಲಿ ಇಷ್ಟು ಹಪ್ಪಳ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಗ್ಲಾಸ್ ರೀತಿ ಬಂದಿದೆ ಅಂತ ಇದನ್ನು ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡ್ಲಿಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಮೇಲೆ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದ್ದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಕಲರ್ ಚೇಂಜ್ ಆಗಿಬಿಡತ್ತೆ ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಕೊತಾ ಇದೆ ಅಂತ ಸೋಡಾ ಏನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ತುಂಬಾನೇ ಈಸಿಯಾಗಿ ನಾವು ಸಬ್ಬಕ್ಕಿ ಹಪ್ಪಳನ ಮಾಡ್ಕೋಬಹುದು ಒಂದ್ಸಲ ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಅನುಗಟ್ಟಲೆ ನಾವು ಬಳಸಬಹುದು ತುಂಬಾನೇ ಚೆನ್ನಾಗಿರತ್ತೆ ನೋಡಿದ್ರಲ್ವಾ ಸಬ್ಬಕ್ಕಿ ಹಪ್ಪಳನ ತುಂಬಾನೇ ಸುಲಭದಲ್ಲಿ ಯಾವ ರೀತಿ ಮಾಡೋದಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಕ್ತಿನಿ ಹೊಸ ವಿಡಿಯೋ ಧನ್ಯವಾದಗಳು